ಪ್ರತಿದಿನ ಎದ್ದ ಕೂಡಲೇ ಬ್ರೇಕ್ಫಾಸ್ಟ್ ಏನು ಮಾಡೋದು ಅನ್ನೋ ಯೋಚನೆ ಎಲ್ರಿಗೂ ಇದ್ದಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ 7 ದಿನಕ್ಕಾಗುವಷ್ಟು ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಇಲ್ಲಿ ಪೋಸ್ಟ್ ಮಾಡಿದ್ದೀನಿ. ಈ ಎಲ್ಲ ರೆಸಿಪಿಗಳಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಹಾಗೆಯೇ ಸ್ಕಿಪ್ ಮಾಡದೆ ಕೊನೆ ತನಕ ಈ ವಿಡಿಯೋನ ನೋಡಿ. ನೆಕ್ಸ್ಟ್ ವಾರದಲ್ಲಿ ನೀವು ಕೂಡ ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಹಾಗಾದರೆ ತಡ ಮಾಡದೆ ಈ ವಿಡಿಯೋಗಳನ್ನು ಇವಾಗ ನಾವು ಚೆಕ್ ಮಾಡೋಣ. ಮೊದಲಿಗೆ ಒಂದು ಜಾರಲ್ಲಿ ನಾನು 1 ಕಪ್ನಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಂಡು ಅದಕ್ಕೆ 10 ಮೆಂತ್ಯ ಕಾಳುಗಳನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಈ ಪೌಡರ್ ಮಾಡ್ಕೊಂಡಾದಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ 1/2 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಅದರ ಜೊತೆಗೆ 1/4 ಕಪ್ನಷ್ಟು ಗೋಧಿ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ರವೆಗೆ 1/2 ಕಪ್ನಷ್ಟು ಅಕ್ಕಿ ಹಿಟ್ಟು, 1/4 ಕಪ್ನಷ್ಟು ಗೋಧಿ ಹಿಟ್ಟು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ 1 ಟೀಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಂಡು ಈ ಹಿಟ್ಟನ್ನೆಲ್ಲ ನಾನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ, ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 1/2 ಕಪ್ನಷ್ಟು ಇಲ್ಲಿ ನಾನು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೊಸರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಅಕ್ಕಿ ಹಿಟ್ಟನ್ನು ನಾನು 1/2 ಕಪ್ ಹಾಕಿದ್ದೀನಿ, ಹಾಗೆಯೇ ಮೊಸರನ್ನು ಕೂಡ 1/2 ಕಪ್ನಷ್ಟೇ ಹಾಕಿದ್ದೀನಿ. ಓಕೆ, ಇದಕ್ಕಿವಾಗ 1 ಲೋಟದಷ್ಟು ನೀರನ್ನು ಸೇರಿಸ್ಕೋಬೇಕು. 1 ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ದೋಸೆಗೆ ಅಕ್ಕಿ ಎಲ್ಲಾದರೂ ಕಡ್ದು ಮಾಡೋದಾದರೆ ದೋಸೆಗೆ ಯಾವ ಹದನ ಇಡ್ತೀವೋ ಅದೇ ಹದನ ಈ ಹಿಟ್ಟಲ್ಲಿ ನಾವು ಮಾಡ್ಕೋಬೇಕಾಗುತ್ತೆ. ಇದನ್ನು ಒಂದು 3-4 ನಿಮಿಷ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಇವಾಗ ನೋಡಿ ಹಿಟ್ಟಿಗೆ ನಾನು 1 ಪ್ಯಾಕೆಟ್ನಷ್ಟು ಈನೋನ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಲೆಮನ್ ಈನೋನ ಹಾಕಿದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ, ಅಂದರೆ ಒಂದು 30 ಸೆಕೆಂಡ್ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈನೋ ಹಾಕಿದ ಕೂಡಲೇ ಆ ಹಿಟ್ಟು ಉಬ್ಬಿ ಬರುತ್ತೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಓಕೆ, ಇವಾಗ ಪ್ಯಾನನ್ನು ಹೀಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ಹೀಟನ್ನು ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಇದರಿಂದ ದೋಸೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ಹಾಗೆಯೇ ಬೇಗ ಫ್ರೈ ಆದರೆ ಜಾಸ್ತಿ ಕಪ್ಪೆಲ್ಲ ಆಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಹೀಟನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು. ಓಕೆ, ದೋಸೆನ ಒಯ್ದು ಇವಾಗ 1-2 ಸೆಕೆಂಡು ಆದರೆ ಸಾಕು, 2-3 ಸೆಕೆಂಡಲ್ಲೇ ದೋಸೆ ಬೆಂದೋಗುತ್ತೆ. ಸೊ ಅದನ್ನು ಮಗ್ಚಿ ಬೇಕಾದರೆ ನಿಮಗೆ ಹಾಕೋಬಹುದು. ಇಲ್ಲಿ ನಾವು ಸಕ್ಕರೆನ ಸೇರಿಸಿರೋದ್ರಿಂದ ಆ ಕಲ್ಲರ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸಕ್ಕರೆ ಹಾಕಿದರೆ ಮೇಲ್ಭಾಗ ಎಲ್ಲ ಸ್ವಲ್ಪ ಚೆನ್ನಾಗಿ ಕಲ್ಲರ್ ಬರುತ್ತೆ, ಹಾಗೆಯೇ ದೋಸೆ ಕೂಡ ರುಚಿ ರುಚಿಯಾಗಿರುತ್ತೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಆ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹಿಂದ್ಗಡೆ ಕೂಡ ಆ ಕಲರ್ ತುಂಬ ಅದ್ಭುತವಾಗಿ ಬಂದಿದೆ, ಸಾಫ್ಟ್ ಕೂಡ ಇರುತ್ತೆ. ನಿಮಗೆ ಜಾಸ್ತಿ ಫ್ರೈ ಆಗಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳಿ, ಕಲರ್ ಇನ್ನೂ ಸ್ವಲ್ಪ ಕಂದು ಬರೋ ತನಕ ನೀವು ಫ್ರೈ ಮಾಡ್ಕೋಬಹುದು. ಇಲ್ಲ ಸಾಫ್ಟೇ ದೋಸೆ ಬೇಕಾ ಅನ್ನೋರು ಸ್ವಲ್ಪ ಬೇಗ ತೆಕ್ಕೋಬೇಕಾಗುತ್ತೆ. ನೋಡಿ, ಮೊದಲಿಗೆ ರುಬ್ಕೊಳ್ಳೋಕ್ಕೆ ಇಲ್ಲಿ ನಾನು 1-5 ರಿಂದ 6 ಬ್ಯಾಡ್ಗಿ ಚಿಲ್ಲಿಗಳನ್ನು ತಗೊಂಡಿದ್ದೀನಿ. ಇದರ ಜೊತೆಗೆ 1/4 ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ಹಾಗೆಯೇ 1/4 ಚಮಚದಷ್ಟು ಜೀರಿಗೆನ ತಗೋಬೇಕು. ಇದರ ಜೊತೆಗೆ 1/4 ಚಮಚದಷ್ಟು ಅರಿಶಿನ, ಹಾಗೆಯೇ 1/2 ಚಮಚದಷ್ಟು ಇಲ್ಲಿ ಬಿಳಿ ಬೆಲ್ಲ, ಬೆಲ್ಲದ ಪುಡಿ ತಗೊಂಡಿದ್ದೀನಿ ನಾನಿಲ್ಲಿ. ಹಾಗೆಯೇ 1/4 ಚಮಚದಷ್ಟು ಅಂದರೆ 1/4 ಟೇಬಲ್ಸ್ಪೂನಷ್ಟು ಸಾಸಿವೆ. ಹಾಗೆಯೇ 1 ತೆಂಗಿನಕಾಯಲ್ಲಿ 1/4 ಭಾಗದಷ್ಟು ತೆಂಗಿನ ತುರಿನ ಇಲ್ಲಿ ನಾನು ತಗೊಂಡಿದ್ದೀನಿ. ಇವಾಗ ಇದೆಲ್ಲದನ್ನು ನಾವು ರುಬ್ಕೋಬೇಕಾಗುತ್ತೆ, ಅದಕ್ಕೆ ನಾನು ಇದೆಲ್ಲದನ್ನು ಇವಾಗ ನಾನು ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ತೆಂಗಿನ ತುರಿ, ನಿಮಗೆ ಅಕಸ್ಮಾತ್ ರೈಸನ್ನು ಜಾಸ್ತಿ ಮಾಡೋದಾದರೆ ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಹಾಗೆಯೇ 1/4 ಟೀಸ್ಪೂನಷ್ಟು ಇಲ್ಲಿ ನಾನು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಇವಾಗ ತರಿತರಿಯಾಗಿ ರುಬ್ಕೋಬೇಕು. ಇಲ್ಲಿ ನೋಡಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನಾನು, ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಡಿ, ತರಿತರಿಯಾಗಿ ಮಾಡಿಕೊಂಡ್ರೆ ಸಾಕು. ಇವಾಗ 1 ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ 1/3-4 ಟೇಬಲ್ಸ್ಪೂನಷ್ಟು ಇಲ್ಲಿ ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ಕೂಡಲೇ ಇದಕ್ಕೆ ಸಾಸಿವೆಯನ್ನು ಹಾಕ್ಕೋಬೇಕು. 1/4 ಚಮಚದಷ್ಟು ಇಲ್ಲಿ ನಾನು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಒಡೆದಾದ್ಮೇಲೆ ಅದಕ್ಕೆ ನೋಡಿ ಕಡಲೆಬೇಳೆ 1 ಟೇಬಲ್ಸ್ಪೂನಷ್ಟು ಹಾಕ್ಕೋಬೇಕು. ಇವಾಗ ಫ್ಲೇಮ್ ತುಂಬ ಕಮ್ಮಿ ಇಟ್ಕೊಳ್ಳಿ, ಕಮ್ಮಿ ಇಟ್ಕೊಂಡು ಈ ಕಡಲೆಬೇಳೆನ ನೀವು ಫ್ರೈ ಮಾಡ್ಕೋಬೇಕು. ಯಾಕಂದರೆ ಅದು ಮೇಲ್ ಕಪ್ಪಾಗಿ ಒಳಗಡೆ ಹಾಗೆ ಉಳ್ಕೋಬಾರ್ದು, ಅದಕ್ಕೋಸ್ಕರ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋತ್ತಿಗೆ 1 ಟೇಬಲ್ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆನ ಹಾಕ್ಕೊಂಡು ಅದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನೀವು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ 1-2 ಚಿಲ್ಲಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1/3-4 ಟೇಬಲ್ಸ್ಪೂನಷ್ಟು ಕಡಲೆನ ಹಾಕ್ಕೊಳ್ತಾ ಇದ್ದೀನಿ. ಮೊದಲೆಲ್ಲ ಕೆಂಪು ಕಡಲೆನ ಯೂಸ್ ಮಾಡ್ತಾಯಿದ್ರು, ಬಟ್ ಅದು ಬೇಯಿಸ್ಕೊಳ್ಳೋಕ್ಕೆಲ್ಲ ಕಷ್ಟ ಆಗುತ್ತೆ, ಅದು ಬೇಗ ಬೇಯಲ್ಲ ಅನ್ನೋದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಈ ನೆಲಗಡಲೆನ ಯೂಸ್ ಮಾಡ್ತೀವಿ. ಸೊ ಇವಾಗ ನೆಲಗಡಲೆನ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ.
ಹಾಗೆಯೇ ಒಂದು ಕಾಲು ಚಮಚದಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಏನು ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕ್ಕೊಂಡಿದ್ದೀವೋ ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ನಾವೇನು ರುಬ್ಬಿಟ್ಕೊಂಡಿದ್ವೋ ಆ ಮಸಾಲನ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಒಂದು ಕಾಲು ಗ್ಲಾಸಷ್ಟು ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಆ ಎಣ್ಣೆಯಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಮಸಾಲನ. ನೋಡಿ ಮಸಾಲ ಇವಾಗ ಫ್ರೈ ಆಗಿದೆ. ಇಲ್ಲಿ ನಾನು ನೋಡಿ ಒಂದು ಕಾಲು ಗ್ಲಾಸಷ್ಟು ರೈಸನ್ನು ಬೇಯಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅನ್ನ ಸುಮಾರು ನಿಮಗೆ ಒಂದು 4-5 ಜನಕ್ಕೆ ಸಾಕಿದ್ದು ಅಷ್ಟು ಅನ್ನ ಆಗುತ್ತೆ. ಸೊ ಅದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಕಸ್ಮಾತ್ ನಿಮಗೆ ಎಲ್ಲಾದರೂ ಉಪ್ಪು ಕಮ್ಮಿ ಆದರೆ ಇಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೋದು ನೀವು. ಹಾಗೆಯೇ ನಿಮಗೆ ಎಲ್ಲಾದರೂ ಸ್ವಲ್ಪ ಬೆಲ್ಲ ಬೇಕು ಅನಿಸಿದರೆ ಬೆಲ್ಲನ ಕೂಡ ಸೇರಿಸ್ಕೋಬಹುದು. ಇವಾಗ ನೋಡಿ ಈ ಉಡುಪಿಯ ಕಾಯಿ ಸಾಸಿವೆ ಚಿತ್ರಾನ್ನ ರೆಡಿಯಾಗಿದೆ. ತುಂಬ ಪರಿಮಳಭರಿತವಾಗಿ ಹಾಗೆಯೇ ತುಂಬ ರುಚಿಕರವಾದ ಕಾಯಿ ಚಿತ್ರಾನ್ನ ಇದು. ಭಾರಿ ಚೆನ್ನಾಗಿರುತ್ತೆ. ಒಂದ್ಸಲ ಖಂಡಿತವಾಗಲೂ ನೀವು ಟ್ರೈ ಮಾಡಬೇಕು. ಹಾಗೆಯೇ ತುಂಬ ಈಸಿಯಾಗಿ ಆಗುವಂತಹ ರೆಸಿಪಿ ಇದು. ನೀವು ಬೇಕಾದರೆ ಮಸಾಲನ ರುಬ್ಬಿ ರಾತ್ರಿ ಇಟ್ಕೊಂಡ್ರೆ ಬೆಳಿಗ್ಗೆ ತೆಗೆದು ಅದರಲ್ಲಿ ನೀವು ಮಿಕ್ಸ್ ಮಾಡಿಕೊಂಡು ಈ ಚಿತ್ರಾನ್ನ ಮಾಡ್ಕೋಬಹುದು. ಇವಾಗ ಸಾಂಬಾರ್ಗೆ ಬೇಕಾಗಿರೋ ಮಸಾಲನ ರೆಡಿ ಮಾಡ್ಕೊಳ್ಳೋಕ್ಕೆ ಇಲ್ಲಿ 1 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ 1/2 ಚಮಚದಷ್ಟು ಉದ್ದಿನಬೇಳೆ, ಹಾಗೆಯೇ 1/2 ಚಮಚದಷ್ಟು ಇಲ್ಲಿ ನಾನು ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಲೋ ಫ್ಲೇಮಲ್ಲಿ 1 ನಿಮಿಷ ರೋಸ್ಟ್ ಮಾಡ್ಕೋಬೇಕು. ಇದರಿಂದಾಗಿ ಆ ಪರಿಮಳ ಕೂಡ ಚೆನ್ನಾಗಿ ಬರುತ್ತೆ ಅದರಲ್ಲಿ. ಹಾಗೆಯೇ ಒಂದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಇದನ್ನು ರೋಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಇದಕ್ಕೆ 6-7 ಬ್ಯಾಡಗಿ ಚಿಲ್ಲಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ 2 ಟೇಬಲ್ಸ್ಪೂನಷ್ಟು ಧನಿಯಾ, 1/2 ಚಮಚದಷ್ಟು ಜೀರಿಗೆ, ಹಾಗೆಯೇ 10 ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊಂಡು ಇದನ್ನು ಇವಾಗ ನೀವು ಮೀಡಿಯಂ ಫ್ಲೇಮಲ್ಲಿ 3 ನಿಮಿಷ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ರೋಸ್ಟ್ ಮಾಡಿಕೊಂಡು ಹಾಕೋದ್ರಿಂದ ಸಾಂಬಾರು ಕೂಡ ತುಂಬ ಟೇಸ್ಟಾಗಿನೂ ಬರುತ್ತೆ, ಹಾಗೆಯೇ ಆ ಪರಿಮಳ ಕೂಡ ತುಂಬ ಚೆನ್ನಾಗಿರುತ್ತೆ. ಇದೀವಾಗ ಒಂದ್ಸಲ ರೋಸ್ಟ್ ಆದಮೇಲೆ ಇದಕ್ಕೆ ಇವಾಗ 1/4 ಭಾಗದಷ್ಟು ನಾನಿಲ್ಲಿ ತೆಂಗಿನ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನ ತುರಿನ ತುಂಬ ಜಾಸ್ತಿ ಮಾಡಬೇಡಿ, ಚೆನ್ನಾಗಿ ಬರೋದಿಲ್ಲ ಆ ಸಾಂಬಾರು. ಅದಕ್ಕೋಸ್ಕರ 1/4 ಭಾಗ ಸಾಕು. ಇದನ್ನು 2 ನಿಮಿಷ ನಾವು ಇವಾಗ ರೋಸ್ಟ್ ಮಾಡ್ಕೋಬೇಕು ಅದೇ ಎಣ್ಣೆಯಲ್ಲಿ. ಈ ಥರ ಮಾಡ್ಕೊಂಡಾದಮೇಲೆ ಇದನ್ನು ಇವಾಗ ನಾವು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ಒಂದ್ಸಲ ಇದು ತಣ್ಣಗಾದಮೇಲೆ ಇದನ್ನು ನುಣ್ಣಗೆ ನಾವು ರುಬ್ಕೋಬೇಕಾಗುತ್ತೆ. ಇವಾಗ 1/2 ಕಪ್ನಷ್ಟು ನಾನು ತೊಗರಿಬೇಳೆನ ಮೊದಲೇ 1/2 ಗಂಟೆ ನೀರಲ್ಲಿ ನೆನೆ ಇಟ್ಟಿದ್ದೆ. ಇದರಿಂದ ಬೇಗ ಬೇಯೋಕ್ಕೆ ಹೆಲ್ಪ್ ಆಗುತ್ತೆ ತೊಗರಿಬೇಳೆ. ಇದನ್ನು ಚೆನ್ನಾಗಿ ತೊಳೆದು 1 ಕುಕ್ಕರ್ಗೆ ಹಾಕ್ಕೊಂಡು ಬೇಕಾದಷ್ಟು ನೀರು, ಹಾಗೆಯೇ 1/4 ಚಮಚದಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡು ಇದನ್ನು ನಾವು 4 ವಿಷಲ್ ಇವಾಗ ಕುಕ್ ಮಾಡಬೇಕಾಗುತ್ತೆ. ಇವಾಗ 4 ವಿಷಲ್ ಆಗಿದೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬೇಳೆ ಎಷ್ಟು ಬೇಯಬೇಕು ಅಂತ. ತುಂಬ ಜಾಸ್ತಿ ನೀರು ಕೂಡ ಅಂದರೆ ತುಂಬ ಕರಗಿ ಹೋಗುವಷ್ಟು ಮಾಡಬಾರ್ದು. ಈ ಕನ್ಸಿಸ್ಟೆನ್ಸಿಗೆ ನೀವು ಬೇಳೆನ ಬೇಯಿಸ್ಕೋಬೇಕು. ಇದಕ್ಕಿವಾಗ 1 ಸ್ವಲ್ಪ ತರಕಾರಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1-2 ನುಗ್ಗೆಕಾಯಿ, 1/2 ಬದನೆಕಾಯಿ, 4-5 ಬೀನ್ಸ್ಗಳು, ಕ್ಯಾರೆಟ್ ಕೂಡ ಹಾಕೋಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇಲ್ಲಿ ನಾನು 1 ಟೀಸ್ಪೂನಷ್ಟು ಮಾತ್ರ ಇಲ್ಲಿ ನಾನು ಸಾಂಬಾರು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಾವು ಆಲ್ರೆಡಿ ಮಸಾಲನ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ, ಅದಕ್ಕೋಸ್ಕರ 1 ಟೀಸ್ಪೂನ್ ಸಾಕು. ಇದನ್ನು ಇವಾಗ 2 ವಿಷಲ್ ನಾವು ಕುಕ್ ಮಾಡಬೇಕಾಗುತ್ತೆ. ಇದರಿಂದ ತರಕಾರಿ ಚೆನ್ನಾಗಿ ಬೇಯುತ್ತೆ. ಇವಾಗ 1 ವಿಷಲಲ್ಲಿ ನಾನು 4 ಚಮಚದಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ 1/2 ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೊಂಡು ಅದು ಹೊಡೆದೋದ್ಮೇಲೆ ಅದಕ್ಕಿವಾಗ 2-3 ಚಿಲ್ಲಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ರೆಡ್ ಚಿಲ್ಲಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು 10 ಸೆಕೆಂಡ್ಗಳ ಕಾಲ ನಾವು ಸ್ಟವ್ ಮಾಡ್ಕೋಬೇಕಾಗುತ್ತೆ. 10 ಸೆಕೆಂಡ್ ಆದಮೇಲೆ ಇದಕ್ಕೆ ನಾನು 1/4 ಚಮಚದಲ್ಲಿ 1/2ದಷ್ಟು ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಂಗನ್ನು ಸ್ಕಿಪ್ ಮಾಡಬೇಡಿ. ಇದು ಹಾಕೋದ್ರಿಂದ ಸಾಂಬಾರು ನಿಮಗೆ ತುಂಬ ಪರಿಮಳವಾಗಿ ಇರುತ್ತೆ, ಹಾಗೆಯೇ ರುಚಿಯಾಗಿ ಕೂಡ ಇರುತ್ತೆ. ಇದಕ್ಕಿವಾಗ 2 ಈರುಳ್ಳಿಗಳನ್ನು ಸೇರಿಸ್ಕೊಂಡು ಇದು ಈ ಬಣ್ಣ ಬರೋ ತನಕ ನೀವು ಫ್ರೈ ಮಾಡ್ಕೋಬೇಕು. ಒಂದ್ಸಲ ನೀವು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಇವಾಗ ನಾನು 2 ಟೊಮೆಟೊಗಳನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಟೊಮೆಟೊ ನಾನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಮಧ್ಯದಲ್ಲಿ ಸಾಂಬಾರಲ್ಲಿ ಸಿಗೋದ್ರಿಂದ ತುಂಬ ಚೆನ್ನಾಗಿರುತ್ತದು. ಇದೀವಾಗ ಒಂದ್ಸಲ ಫ್ರೈ ಆದಮೇಲೆ ಇದಕ್ಕೆ ನಾವು ಏನು ರುಬ್ಬಿ ಇಟ್ಕೊಂಡಿದ್ದೀವೋ ಆ ಮಸಾಲನ ಸೇರಿಸ್ಬೇಕು. ಆ ಮಸಾಲನ ಕೂಡ ಸೇರಿಸ್ಕೊಂಡು ಇದನ್ನು ಈ ಎಣ್ಣೆಯಲ್ಲೇ 1-2 ನಿಮಿಷಗಳ ಕಾಲ ನೀವು ಇದನ್ನು ಕುಕ್ ಮಾಡ್ಕೋಬೇಕಾಗುತ್ತೆ. ಇದರಿಂದ ಚೆನ್ನಾಗಿರುತ್ತೆ ಸಾಂಬಾರು. ಅದಕ್ಕೆ ಇವಾಗ 1/2 ಕಪ್ನಷ್ಟು ನಾನಿಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ನೀರನ್ನು ಹಾಕ್ಕೊಂಡು 1 ಕುದಿ ಬಂದ ಮೇಲೆ ಇದಕ್ಕೆ ನಾವು ಏನು ಕುಕ್ ಮಾಡಿ ಇಟ್ಕೊಂಡಿದ್ದೀವೋ ಬೇಳೆ ಮತ್ತು ತರಕಾರಿಗಳನ್ನು ಅದನ್ನು ಸೇರಿಸ್ಕೋಬೇಕು ಆ ನೀರು ಜೊತೆಗೆ. ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದ್ಸಲ ಕಂಬೈನ್ ಮಾಡ್ಕೋಬೇಕು. ಇದಕ್ಕಿವಾಗ ಸ್ವಲ್ಪ ಬೆಲ್ಲನ ನಾನು ತೋರಿಸ್ತಾ ಇದ್ದೀನಲ್ಲ ಅಷ್ಟೇ ಬೆಲ್ಲನ ಹಾಕ್ಕೊಳ್ಳಿ. ಸ್ವಲ್ಪ ಸಿಹಿ ಆಗಬೇಕು ಇಡ್ಲಿಗೆ, ಅದಕ್ಕೋಸ್ಕರ ಇಷ್ಟೇ ಬೆಲ್ಲನ ಹಾಕ್ಕೊಂಡಿದ್ದೀನಿ.
ಇದರ ಜೊತೆಗೆ ಒಂದು ಕಾಲು ನಿಂಬೆ ಹುಳಿ ಗಾತ್ರದ ಹುಣಸೆ ಹುಳಿನ ನಾನು ನೀರಲ್ಲಿ ನೆನೆ ಹಾಕಿ ಆ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ಕಂಬೈನ್ ಮಾಡ್ಕೋಬೇಕು. ನೀವು ಒಂದ್ಸಲ ಕಂಬೈನ್ ಮಾಡಿಕೊಂಡು ಅದು ಕುದಿ ಬರೋ ತನಕ ವೆಯ್ಟ್ ಮಾಡಬೇಕು. ಇಲ್ಲಿ ಬೆಲ್ಲನ ನೀವು ಇಡ್ಲಿ ಮಾಡ್ಕೊಳ್ಳೋದಾದರೆ, ಇಡ್ಲಿಗೆ ಈ ಸಾಂಬಾರು ಮಾಡ್ಕೊಳ್ಳೋದಾದರೆ ಮಾತ್ರ ಹಾಕ್ಕೊಳ್ಳಿ. ನೀವೆಲ್ಲಾದರೂ ಅನ್ನಕ್ಕೆ ಈ ಸಾಂಬಾರು ಮಾಡ್ಕೊಳ್ಳೋದಾದರೆ ಬೆಲ್ಲನ ಸ್ಕಿಪ್ ಮಾಡ್ಬೋದು. ಇದೀವಾಗ ಒಂದು ಕುದಿ ಬಂದಮೇಲೆ ಇದಕ್ಕೆ ಸ್ವಲ್ಪ ನಾವು ಚೆನ್ನಾಗಿ ಹೆಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ತುಂಬ ಪರಿಮಳವಾಗಿ ಈ ಸಾಂಬಾರು ರೆಡಿಯಾಗುತ್ತೆ. ಇಲ್ಲಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ಕನ್ಸಿಸ್ಟೆನ್ಸಿ ನೀವು ಸ್ವಲ್ಪ ದಪ್ಪ ಕೂಡ ಮಾಡ್ಕೋಬಹುದು ಅಥವಾ ಸ್ವಲ್ಪ ನೀರಾಗಿ ಕೂಡ ಮಾಡ್ಕೋಬಹುದು, ಹೇಗೆ ಮಾಡಿದರೂ ಚೆನ್ನಾಗಿರುತ್ತೆ. ಇವಾಗ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಪ್ಯಾನಲ್ಲಿ ನಾನು ಒಂದು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಒಂದೂವರೆ ಕಪ್ನಷ್ಟು ಇಲ್ಲಿ ನಾನು ರವಾನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಇಡ್ಲಿ ರವಾನೆ ತಗೊಂಡಿದ್ದೀನಿ. ಇದನ್ನು ನೀವು ಒಂದು 2-3 ನಿಮಿಷ ಡ್ರೈ ರೋಸ್ಟ್ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ. ಇದರದ್ದು ಕಲರ್ ಚೇಂಜ್ ಆಗಬಾರ್ದು, ಅಂದರೆ ರವಾ ಸುಟ್ಟೋಗ್ಬಾರ್ದು. ನೀವು ಮೀಡಿಯಂ ಫ್ಲೇಮಲ್ಲೇ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇಡೀ ದಿನ ತಿರುಗಿಸ್ತಾನೆ, ಆ 2 ನಿಮಿಷನೂ ನೀವು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಇದನ್ನು ರೋಸ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ರವಾ ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ನಾನು ಇನ್ನೊಂದು ಪಾತ್ರೆಗೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದು ತಣ್ಣಗಾಗೋ ತನಕ ನಾವು ವೆಯ್ಟ್ ಮಾಡಬೇಕು. ಇದು ಒಂದ್ಸಲ ತಣ್ಣಗಾದ್ಮೇಲೆ ಇದಕ್ಕೆ ಇವಾಗ 1/2 ಚಮಚದಷ್ಟು ಉಪ್ಪು, ಹಾಗೆಯೇ 1 ಫುಲ್ ಕಪ್ನಷ್ಟು ಇಲ್ಲಿ ನಾನು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೊಸರು ನೀವು ಹುಳಿ ಇರೋದನ್ನು ಸೇರಿಸ್ಕೋಬಾರ್ದು, ಯಾಕಂದರೆ ಹುಳಿ ಮೊಸರನ್ನು ಸೇರಿಸ್ಕೊಂಡ್ರೆ ಇಡ್ಲಿ ಕೂಡ ಹುಳಿಯಾಗುತ್ತೆ. ಇದನ್ನು ಇವಾಗ ನಾವು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕಿವಾಗ 1/4 ಕಪ್ನಷ್ಟು ನೀರನ್ನು ನಾನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಇದ್ದೀನಿ. ಒಂದೇ ಸಲ ನೀರನ್ನು ಹಾಕ್ಕೋಬೇಡಿ. ಕೆಲವು ಸಲ ನಾನು ಕಪ್ಪಲ್ಲಿ ಹೇಳಿರ್ತೀನಿ, ನೀವು ಯಾವುದಾದ್ರೂ ಗ್ಲಾಸಲ್ಲಿ ಹಾಕ್ಕೊಳ್ತೀರಾ, ನೀರು ಜಾಸ್ತಿ ಆಗಿಬಿಟ್ರೆ ಇಡ್ಲಿ ಕೂಡ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನೀವು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೋಬೇಕು. ಇವಾಗ ನಾನು ಕನ್ಸಿಸ್ಟೆನ್ಸಿನ ಕೂಡ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇವಾಗ ಇದನ್ನು 1/2 ಗಂಟೆ ನಾವು ಹಾಗೆಯೇ ಬಿಟ್ಬಿಡೋಣ. ಇವಾಗ 1/2 ಗಂಟೆ ಆದಮೇಲೆ ರವಾ ಕೂಡ ಚೆನ್ನಾಗಿ ನೆಂದಿರುತ್ತೆ. ಇದಕ್ಕಿವಾಗ 1 ಪ್ಯಾಕೆಟ್ನಷ್ಟು ನಾನು ಇಲ್ಲಿ ಈನೋನ ಹಾಕ್ತಾ ಇದ್ದೀನಿ. ಈನೋ ನಿಮಗೆ ಗ್ಯಾಸ್ಟ್ರಿಕ್ಕಿಗೆ ಮೆಡಿಕಲಲ್ಲಿ ಸಿಗುತ್ತಲ್ಲ, ಆ ಈನೋನ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ನೀವು ಈನೋನ್ ಹಾಕಿದ ಕೂಡಲೇ ಆ ಹಿಟ್ಟು ಏನಿದೆ ಅದು ಪೂರ್ತಿ ನೊರೆ ನೊರೆಯಾಗಿ ನಿಮಗೆ ಕನ್ವರ್ಟ್ ಆಗುತ್ತೆ. ಇದರಿಂದ ನಿಮಗೆ ಇಡ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇಡ್ಲಿ ಪಾತ್ರೆನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೋಬೇಕು. ನಾವು ಈ ಥರ ಎಣ್ಣೆ ಹಚ್ಕೊಳ್ಳೋದ್ರಿಂದ ಇಡ್ಲಿ ನಿಮಗೆ ಈಸಿಯಾಗಿ ಬರುತ್ತೆ. ಇಲ್ಲಾಂದರೆ ಬೆಂದ ಮೇಲೆ ಆ ಸೈಡಿಗೆಲ್ಲ ಹಾಗೆಯೇ ಅಂಟ್ಕೊಂಡಿರುತ್ತೆ, ಅದು ನಿಮಗೆ ತೆಗಿಯೋಕ್ಕೆ ಕಷ್ಟ ಆಗುತ್ತೆ, ಹಾಗೆಯೇ 1/2 ಇಡ್ಲಿ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಇವಾಗ ನೀವು ಇಡ್ಲಿ ಬ್ಯಾಟರ್ನ ಇದರಲ್ಲಿ ಹಾಕ್ಕೋಬೇಕು. ಇಲ್ಲಿ ಇಡ್ಲಿ ಬ್ಯಾಟರ್ನ ಹಾಕ್ಕೊಳ್ಳೋವಾಗಲೂ ನೀವು 90% ಹಾಕ್ಕೊಂಡ್ರೆ ಸಾಕು, ಯಾಕಂದರೆ ಅದು ಬೇಯುವಾಗ ಹಿಟ್ಟು ಹೊರಗಡೆ ಬಂದ್ಬಿಡುತ್ತೆ ನೀವು ಪೂರ್ತಿಯಾಗಿ ಹಾಕ್ಕೊಂಡ್ರೆ. ಅದಕ್ಕೋಸ್ಕರ 90% ಹಿಟ್ಟನ್ನು ಹಾಕ್ಕೊಂಡ್ರೆ ಸಾಕು. ಇಲ್ಲಿ ನಾನು 1.5 ಕಪ್ನಲ್ಲಿ ಸುಮಾರು 15-16 ಇಡ್ಲಿಗಳನ್ನು ಮಾಡ್ಕೊಂಡಿದ್ದೀನಿ. ಸಾಫ್ಟ್ ಆಗಿರೋ ರವಾ ಇಡ್ಲಿನ ಮಾಡ್ಕೊಂಡಿದ್ದೀನಿ. ಇವಾಗ 1 20 ನಿಮಿಷ ಬೇಯಿಸ್ಬೇಕು ಇದನ್ನು. 20 ನಿಮಿಷ ಆದಮೇಲೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಈ ಥರ ಮುಟ್ಟೊತ್ತಿಗೆ ನಿಮಗೆ ಆ ಹಿಟ್ಟು ನಿಮ್ಮ ಕೈಗೆ ತಾಗಬಾರ್ದು. ಇವಾಗ ಇಡ್ಲಿ ಸೂಪರ್ ಆಗಿ ಬೆಂದಿದೆ, ಹಾಗೆಯೇ ಇಡ್ಲಿ ಸಾಂಬಾರ್ ಎರಡೂ ಕೂಡ ರೆಡಿಯಾಗಿದೆ. ಇದನ್ನು ಇವಾಗ ನೀವು ಸವಿಬೋದು. ಇಲ್ಲಿ ನೋಡಿ ಇಡ್ಲಿನ ನಾನು ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ನೀವೇ ನೋಡ್ತಾ ಇದ್ದೀರಾ, ಪರ್ಫೆಕ್ಟಾಗಿ ಇಡ್ಲಿ ಇವಾಗ ರೆಡಿಯಾಗಿದೆ. ಅದು ಎಷ್ಟು ಸಾಫ್ಟ್ ಆಗಿದೆ, ಹಾಗೆಯೇ ಒಳಗಡೆ ಕೂಡ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಈ ಥರ ಇರಬೇಕು ರವಾ ಇಡ್ಲಿ ಅಂದರೆ, ಇಷ್ಟು ಪರ್ಫೆಕ್ಟಾಗಿ ನಿಮಗೆ ಕುಕ್ ಆಗಬೇಕು, ಹಾಗೆಯೇ ಇಷ್ಟು ಪರ್ಫೆಕ್ಟಾಗಿ ಬರಬೇಕು. ಇದರ ಜೊತೆಗೆ ಈ ಸಾಂಬಾರು ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ನಿಮ್ಮ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಏನಿದೆ ಅಲ್ಟಿಮೇಟ್ ಆಗಿರುತ್ತೆ. ಮೊದಲಿಗೆ ಈ ಟೊಮ್ಯಾಟೊ ಬಾತ್ಗೆ ಮಸಾಲನ ರುಬ್ಲಿಕ್ಕೆ ಇಲ್ಲಿ ನಾನೊಂದು 10 ಬ್ಯಾಡ್ಗಿ ಚಿಲ್ಲಿಗಳನ್ನು ತಗೊಂಡಿದ್ದೀನಿ. 1 ಮೀಡಿಯಂ ಸೈಜ್ ಇರುವಂತಹ ಈರುಳ್ಳಿನ ಹೆಚ್ಚಿ ಇಟ್ಕೊಂಡಿದ್ದೀನಿ. 1.5 ಇಂಚಿನಷ್ಟು ಶುಂಠಿನ ಹೆಚ್ಚಿಟ್ಕೊಂಡಿದ್ದೀನಿ. ಇದರ ಜೊತೆಗೆ 1 ಮೀಡಿಯಂ ಸೈಜ್ ಟೊಮ್ಯಾಟೊನು ಕೂಡ ತಗೊಂಡಿದ್ದೀನಿ. 2 ಬೆಳ್ಳುಳ್ಳಿಗಳನ್ನು ಸಿಪ್ಪೆ ಸುಲಿದು ತಗೊಂಡಿದ್ದೀನಿ. 2 ಬೆಳ್ಳುಳ್ಳಿಗಳು ಸುಮಾರು 25 ಪಾಟ್ಸ್ ಆಗ್ಬೋದು. ಹಾಗೆಯೇ 6-7 ಲವಂಗ, 2 ಪೀಸ್ನಷ್ಟು ಚಕ್ಕೆ, 1 ಟೇಬಲ್ ಸ್ಪೂನಷ್ಟು ಧನಿಯಾನ ತಗೊಂಡಿದ್ದೀನಿ, ಕೊತ್ತಂಬರಿ ತಗೊಂಡಿದ್ದೀನಿ. ಇದರ ಜೊತೆಗೆ 1/4 ಟೀಸ್ಪೂನಷ್ಟು ಜೀರಿಗೆನ ಕೂಡ ತಗೊಂಡಿದ್ದೀನಿ. ಇದೆಲ್ಲದರ ಜೊತೆಗೆ 1/4 ಭಾಗದಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ, ಅಂದರೆ 1/4 ಭಾಗದಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ. ಇವಾಗ 1 ಬಾಣಲೆಯಲ್ಲಿ 2 ಟೇಬಲ್ಸ್ಪೂನಷ್ಟು ತೆಂಗಿನೆಣ್ಣೆಯನ್ನು ಹಾಕ್ಕೊಂಡು, ನೀವು ಬೇರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಅಥವಾ ತುಪ್ಪ ಕೂಡ ಯೂಸ್ ಮಾಡ್ಬೋದು. ನಾವು ಏನು ಮಸಾಲೆಗಳನ್ನು ತಗೊಂಡಿದ್ದೀವಿ ಇದೆಲ್ಲದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದನ್ನು ನೀವು ಮೀಡಿಯಂ ಫ್ಲೇಮಲ್ಲಿ 2-3 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದರ ಜೊತೆ ತೆಂಗಿನಕಾಯಿನೂ ಸೇರಿಸ್ಕೊಳ್ಳಿ. ತೆಂಗಿನಕಾಯಿನೂ ಸೇರಿಸ್ಕೊಂಡು ಆ ಈರುಳ್ಳಿ ಎಲ್ಲ ಸ್ವಲ್ಪ ಬಾಡ್ತಾ ಬರಬೇಕು. ಆ ಟೊಮೆಟೊ ಈರುಳ್ಳಿ ಎಲ್ಲ ಸ್ವಲ್ಪ ಬಾಡ್ತಾ ಬಂದಾಗ ನೀವು
ಅದನ್ನು ಸ್ಟಾಪ್ ಮಾಡ್ಬೋದು. ಓಕೆ, ಮಸಾಲೆ ಎಲ್ಲ ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ. ಸೊ ನಾನು ಇದನ್ನು ತಣ್ಣಗಾಗಕ್ಕೆ ಬಿಟ್ಟಿದ್ದೆ, ಇವಾಗ ಇದನ್ನು ನಾನು ರುಬ್ಕೊಂಡು ಬರ್ತೀನಿ. ಓಕೆ ನೋಡಿ, ರುಬ್ಕೊಂಡಾಗಿದೆ. ತರಿ ತರಿಯಾಗಿ ಇದನ್ನು ನಾವು ರುಬ್ಕೋಬೇಕು. ಯಾವ ಕಾರಣಕ್ಕೂ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಡಿ, ತರಿ ತರಿಯಾಗಿ ಮಾಡಿಕೊಂಡ್ರೆ ಸಾಕು. ಇಲ್ಲಿ ಅಕ್ಕಿ, ನಾನು ಈ ಲೋಟದಲ್ಲಿ ಎರಡು ಲೋಟದಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. ದೊಡ್ಡ ಸೈಜ್ ಲೋಟದಲ್ಲಿ ಎರಡು ಲೋಟ ಅಕ್ಕಿ. ಇದನ್ನು ಇವಾಗ ನಾವು ನೆನೆ ಇಡಬೇಕು. ನೀವು ಇನ್ನೇನು ಟೊಮೆಟೊ ಬಾತ್ ಮಾಡೋಕ್ಕೆ ಶುರು ಮಾಡ್ತೀರಾ ಅವಾಗ ನೆನೆ ಇಟ್ಟರೆ ಸಾಕು, ಒಂದು 5 ನಿಮಿಷ ಸಾಕು, ಅದು ನೆನೆ ಇಟ್ಟರೆ ಸಾಕು. ಇವಾಗ ಒಂದು ಕುಕ್ಕರ್ನ ತಗೊಂಡು ಇದರಲ್ಲಿ ಒಂದು 4-6 ಟೇಬಲ್ ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆನ ಹಾಕ್ಕೋಬೇಕು. ಎಣ್ಣೆನ ಹಾಕ್ಕೊಂಡು ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಇಲ್ಲಿ ನೋಡಿ, ಒಂದು 3 ಏಲಕ್ಕಿ, ಹಾಗೆಯೇ ಒಂದು 10 ಲವಂಗಗಳನ್ನು ತಗೊಂಡಿದ್ದೀನಿ, 1 ಕಪ್ಪು ಏಲಕ್ಕಿನ ತಗೊಂಡಿದ್ದೀನಿ, ಅದರ ಜೊತೆಗೆ 1-2 ಪಲಾವ್ ಎಲೆಗಳನ್ನು ಹಾಕ್ಕೊಂಡಿದ್ದೀನಿ, ಹಾಗೆಯೇ ಇದರ ಜೊತೆಗೆ 1-4 ಪೀಸ್ ಚಕ್ಕೆ, ಹಾಗೆಯೇ ಸ್ವಲ್ಪ ಸೋಂಫನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಗರಂ ಮಸಾಲೆಗಳನ್ನು ನೀವು ಯಾವುದೆಲ್ಲ ಸಿಗುತ್ತೋ ಅದೆಲ್ಲದನ್ನೂ ಹಾಕ್ಕೋಬಹುದು, ಏನೂ ತೊಂದರೆ ಇಲ್ಲ, ಪರಿಮಳ ಚೆನ್ನಾಗಿ ಬರುತ್ತೆ. ಒಂದು ಸಲ ನಾವು ಹಾಕಿರೋ ಲವಂಗ ಎಲ್ಲ ಸ್ಪ್ಲಟರ್ ಆದರೆ ಸಾಕು, ಹೊಡೆದೋಗ್ಬೇಕು. ಅದಾದಮೇಲೆ ಇದಕ್ಕೆ ನಾನು ನೋಡಿ ಸ್ವಲ್ಪ ಕರಿ ಲೀವ್ಸ್ನ ಹಾಕಿದ್ದೀನಿ. ಇದರ ಜೊತೆಗೆ 1 ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ, ಅಂದರೆ ತೆಳ್ಳಿಗೆ ಹೆಚ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಈರುಳ್ಳಿ ಸ್ವಲ್ಪ ಬಾಡಿದರೆ ಸಾಕು, ಕಲರ್ ಚೇಂಜ್ ಆಗೋದೆಲ್ಲ ಬೇಡ, ಸ್ವಲ್ಪ ಬಾಡಿದರೆ ಸಾಕು. ಇದಕ್ಕಿವಾಗ ನೋಡಿ 3 ದೊಡ್ಡ ಸೈಜ್ ಟೊಮೆಟೊಗಳನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಮೀಡಿಯಂ ಸೈಜ್ ಇದಾದರೆ ನೀವು 4-5 ಹಾಕ್ಕೋಬೋದು, ಹುಳಿಯೇನು ಆಗೋದಿಲ್ಲ. ಇದು ಮೀಡಿಯಂ ಸೈಜ್ ಟೊಮೆಟೊ ಆದರೆ 4-5 ಹಾಕ್ಕೊಳ್ಳಿ. ಇದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ವಲ್ಪ ಪುದೀನನ್ನು ಕೂಡ ಸೇರಿಸ್ಕೊಂಡು ಇದೆಲ್ಲದನ್ನು ಇವಾಗ ನಾವು ಟೊಮೆಟೊ ಬಾಡೋ ತನಕ ಇದನ್ನು ಚೆನ್ನಾಗಿ ಆ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಇಲ್ಲಿ ಫ್ಲೇಮ್ನ ನೀವು ಮೀಡಿಯಂ ಇಟ್ಕೊಂಡು ಮಾಡಿದರೆ ತುಂಬ ಒಳ್ಳೆಯದು. ಇದರ ಜೊತೆಗೆ ನಾನು ಸ್ವಲ್ಪ ಬಟಾಣಿನೂ ಸೇರಿಸ್ಕೊಳ್ತಾ ಇದ್ದೀನಿ, ಹಾಗೆಯೇ 1/4 ಚಮಚದಷ್ಟು ಅರಿಶಿನ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ಇವಾಗ ಚೆನ್ನಾಗಿ ನಾನು ಮೊದಲೇ ಹೇಳ್ದಂಗೆ ಮೀಡಿಯಂ ಫ್ಲೇಮಲ್ಲಿ ಟೊಮೆಟೊ ಚೆನ್ನಾಗಿ ಬಾಡೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಟೊಮೆಟೊ ಚೆನ್ನಾಗಿ ಬಾಡಿದೆ. ಸೊ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲನ ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಯಾವ ಕಾರಣಕ್ಕೂ ಮಸಾಲನ ನೀವು ತರಿ ತರಿಯಾಗಿ ರುಬ್ಕೋಬೇಕು, ನುಣ್ಣಗೆ ರುಬ್ಕೋಬಾರ್ದು. ಸೊ ಈ ಮಸಾಲ ಹಾಕಿದ ಮೇಲೆ ಫ್ಲೇಮನ್ನು ಪೂರ್ತಿಯಾಗಿ ಕಮ್ಮಿ ಮಾಡಿಕೊಂಡು 1-4 ನಿಮಿಷ ಎಣ್ಣೆಯಲ್ಲೇ ಮಸಾಲ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು. ಮಧ್ಯದಲ್ಲಿ ನಿಮಗೆ ಬೇಕಾದಷ್ಟು, ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೋಬಹುದು. ಉಪ್ಪು ಇಲ್ಲಿ ಕಮ್ಮಿ ಆದರೂ ಪರವಾಗಿಲ್ಲ, ನೀವು ಅಕ್ಕಿ ಹಾಕಿದ ಮೇಲೆ ಉಪ್ಪನ್ನು ಚೆಕ್ ಮಾಡ್ಬೋದು, ಎಷ್ಟು ಬೇಕು ನಿಮ್ಮ ರುಚಿಗೆ ತಕ್ಕಂತೆ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಈ ಮಸಾಲನ ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 3-4 ನಿಮಿಷ ಆಗಿದೆ. ಸೊ ಇಲ್ಲಿ 2 ಲೋಟ ನಾನು ಅಕ್ಕಿ ತಗೊಂಡಿದ್ದೆ, ಅದಕ್ಕೆ ನಾನು 4 ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದು ಕುದಿ ಬರಬೇಕು. ಮೊದಲೇ ಅಕ್ಕಿನ ಹಾಕ್ಕೋಬೇಡಿ, ನೀರು ಕುದಿ ಬಂದ ಮೇಲೆ ಇದಕ್ಕೆ ನೀವು ನೆನೆಸಿಟ್ಟಿರುವಂತಹ ಅಕ್ಕಿನ ಚೆನ್ನಾಗಿ ತೊಳೆದು ಇದಕ್ಕೆ ಹಾಕ್ಕೋಬೇಕು. ಇವಾಗ ಅಕ್ಕಿನೂ ಹಾಕಿದ ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೀವು ಉಪ್ಪನ್ನು ಚೆಕ್ ಮಾಡಬೇಕು, ಅಕ್ಕಿ ಹಾಕಿದ ಮೇಲೆ ಉಪ್ಪನ್ನು ಚೆಕ್ ಮಾಡಿ, ಕಮ್ಮಿ ಇದ್ದರೆ ಹಾಕಿ. ಹಾಗೆಯೇ ಸ್ವಲ್ಪ ಅರೋಮ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಇದನ್ನು ಈಗ 3 ವಿಷಲ್ ನಾನು ಕೂಗಿಸ್ತಾ ಇದ್ದೀನಿ. ಇವಾಗ 3 ವಿಷಲ್ ಆದಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈ ಟೊಮೆಟೊ ಬಾತ್, ನೋಡಿ ಪರ್ಫೆಕ್ಟಾಗಿ. ಆ ಮಸಾಲೆ ಎಲ್ಲ ನೀವು ಏನು ರುಬ್ಬಿ ಮಾಡಿದ್ರೋ ಆ ಮಸಾಲೆ ಎಲ್ಲ ಎಕ್ಸ್ಟ್ರಾ ಮಸಾಲೆ ಏನಿದೆ ಅದೆಲ್ಲ ಚೆನ್ನಾಗಿ ಮೇಲ್ಗಡೆ ಕೂತ್ಕೊಂಡಿದೆ. ಸೊ ನೀವು ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಮೇಲಿರೋ ಮಸಾಲೆ ಎಲ್ಲ ಪೂರ್ತಿ ಅನ್ನದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬರೀ ಮೇಲುಗಡೆ ಇದ್ದರೆ ನಿಮಗೆ ಸ್ವಲ್ಪ ಅನ್ನದಲ್ಲಿ ಮಾತ್ರ ಮಸಾಲ ಕಾಣುತ್ತೆ. ನೋಡಿ ನಾನು ಇವಾಗ ಪ್ಲೇಟಿಗೆ ಕೂಡ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ, ಎಷ್ಟು ಬಿಡಿ ಬಿಡಿಯಾಗಿ ಅನ್ನ ಬಂದಿದೆ. ನಾವು ಮಾಡಿರುವಂತಹ ವಿಧಾನ ಪರ್ಫೆಕ್ಟ್ ಆಗಿದೆ, ಅದಕ್ಕೆ ಅನ್ನ ಕರೆಕ್ಟಾಗಿ ಬೆಂದಿದೆ. ನೋಡಿ ನೋಡಿ, ಇದು ಪರ್ಫೆಕ್ಟಾಗಿ ಒಂದು ಹೋಟೆಲ್ ಸ್ಟೈಲಲ್ಲಿ ನಾವು ಇವತ್ತು ಮಾಡ್ತಿರುವಂತಹ ಟೊಮೆಟೊ ಬಾತ್. ಇದನ್ನು ನೀವು ಸೈಡ್ ಡಿಶ್ ಇಲ್ಲದೆ ಕೂಡ ಆರಾಮಾಗಿ ತಿನ್ಬೋದು, ಯಾವುದೇ ಪ್ರಾಬ್ಲಮ್ ಇಲ್ಲ. ಬನ್ಸ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನೋಡಿ ಪಚ್ಚಬಾಳೆ ನಾನು 1-4 ತಗೊಂಡಿದ್ದೀನಿ. ಎಷ್ಟು ಹಣ್ಣಾಗಿರುತ್ತೋ ಅಷ್ಟು ಒಳ್ಳೆಯದು, ಮೇಲೆ ಕಪ್ಪು ಕಪ್ಪೆಲ್ಲಾಗಿದ್ರೆ ಇನ್ನೂ ಒಳ್ಳೆಯದು. ಸೊ ನಾನು ಇಲ್ಲಿ 4 ಪಚ್ಚಬಾಳೆ ಹಣ್ಣನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 1/2 ಕಪ್ನಷ್ಟು ಸಕ್ಕರೆನ ಇಲ್ಲಿ ಸೇರಿಸ್ತಾ ಇದ್ದೀನಿ. 1/2 ಕಪ್ ಸಾಕು 4 ಬಾಳೆಹಣ್ಣಿಗೆ. ಓಕೆ, ಇದನ್ನು ಚೆನ್ನಾಗಿ ನೀರು ಹಾಕದೆ ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಒಳ್ಳೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು, ಸಕ್ಕರೆನೂ ಕರಗಿರಬೇಕು. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಈ ಜೀರಿಗೆನ ಈ ಥರ ಕ್ರಷ್ ಮಾಡ್ಕೊಂಡು ಹಾಕಿದರೆ ತುಂಬ ಚೆನ್ನಾಗಿ ಪರಿಮಳ ಇರುತ್ತೆ, ಬನ್ಸ್ ಪೂರ್ತಿ ಎಲ್ಲ ಒಳಗಡೆ ಪರಿಮಳ ಇರುತ್ತೆ. ಇದಕ್ಕೆ
ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಕಾಲ್ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ತಾ ಇದ್ದೀನಿ, ಅಡುಗೆ ಸೋಡಾ. ಇದ್ರ ಜೊತೆಗೆ ಕಾಲ್ ಕಪ್ನಷ್ಟು ಮೊಸರನ್ನು ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೇ ಒಳಗಡೆ ಚೆನ್ನಾಗಿ ಆ ಮಾಯಿಶ್ಚರ್ ಇರಲಿ ಅಂತ ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲದನ್ನು ಚೆನ್ನಾಗಿ ನಾವು ಕಲಿಸ್ಕೋಬೇಕು. ಓಕೆ, ಇದಿಷ್ಟು ಮಿಕ್ಸ್ ಆದಮೇಲೆ ಇದಕ್ಕೆ ನೋಡಿ ಒಂದು 2.5 ಕಪ್ನಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಫಸ್ಟಿಗೆ 2 ಕಪ್ನಷ್ಟು ಮೈದಾ ಹಿಟ್ಟನ್ನು ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಕೈಯಲ್ಲೇ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಇದನ್ನು ಕಲಿಸ್ಕೊಳ್ತಾ ಅಕಸ್ಮಾತ್ ಎಲ್ಲಾದರೂ ನಿಮಗೆ ಮತ್ತೆ ಹಿಟ್ಟು ಬೇಕು ಅಂದರೆ ಹಿಟ್ಟನ್ನು ನೀವು ಮತ್ತೆ ಸೇರಿಸ್ಕೋಬಹುದು. ನನಗೆ ಸುಮಾರು ಇಲ್ಲಿ 2.5 ಕಪ್ನಷ್ಟು ಹಿಟ್ಟು ಬೇಕಾಯಿತು. ಇದನ್ನು ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಚೆನ್ನಾಗಿ ಕಲಿಸ್ಕೋಬೇಕು. ಇಲ್ಲಿ ನೋಡಿ ಸಾಫ್ಟ್ ಆಗಿದೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆನ ಸವರಿ ಇದನ್ನು 1-8 ಗಂಟೆ ಬಿಡಬೇಕು. ನಾನು ರಾತ್ರಿ ಪೂರ್ತಿ ಇದನ್ನು ಬಿಟ್ಟುಬಿಟ್ಟಿದ್ದೆ. ಇದಕ್ಕೆ ಬೇಕಾಗಿರುವಂತಹ ಒಂದು ಚಟ್ನಿ ರೆಸಿಪಿನ ತೋರಿಸ್ತೀನಿ, ಬನ್ಸಿಗೆ ಒಳ್ಳೆ ಸೂಟ್ ಆಗುತ್ತೆ. ಓಕೆ, ಇಲ್ಲಿ ಹುರಿಗಡಲೆನ ನಾನು 1-3 ಟೇಬಲ್ಸ್ಪೂನಷ್ಟು, ಹಾಗೆಯೇ ಸ್ವಲ್ಪನೇ ಸ್ವಲ್ಪ ನೋಡಿ 1-4 ಎಲೆ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಖಾರಕ್ಕೆ 2 ಹಸಿರು ಮೆಣಸಿನಕಾಯಿ, ಇದರ ಜೊತೆಗೆ 3 ಬೆಳ್ಳುಳ್ಳಿ ಹಸ್ಲು, 1 ಚಿಕ್ಕ ಪೀಸ್ನಷ್ಟು ಶುಂಠಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಚಿಕ್ಕ ಪೀಸ್. ಹಾಗೆಯೇ ಅಷ್ಟೇ ದೊಡ್ಡದಾದಂತಹ ಹುಣಸೆ ಹಣ್ಣನ್ನು ಇಲ್ಲಿ ಹಾಕ್ತಾ ಇದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು 1/4 ಚಮಚದಷ್ಟು ಬೇಕಾಗುತ್ತೆ. ಹಾಗೆಯೇ 1/4 ತೆಂಗಿನ ತುರಿ, 1 ತೆಂಗಿನಕಾಯಲ್ಲಿ 1/4 ಭಾಗದಷ್ಟು. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾವು ನುಣ್ಣಗಿದನ್ನು ರುಬ್ಕೋಬೇಕು. ಅಕಸ್ಮಾತ್ ಇದಕ್ಕೆ ಒಗ್ಗರಣೆ ಕೊಡೋದಾದರೆ ನೀವು ನುಣ್ಣಗೆ ಮಾಡ್ಕೊಳ್ಳಿ, ಒಗ್ಗರಣೆ ಕೊಡಲ್ಲ ಅಂದರೆ ಸ್ವಲ್ಪ ತರಿತರಿಯಾಗಿ ಇರಲಿ. ಇವಾಗ 8 ಗಂಟೆ ಆದಮೇಲೆ ನೋಡಿ ಆ ಹಿಟ್ಟಿಂದು ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ. ಇದನ್ನು ಮತ್ತೆ ನಾವು ನಾದ್ಕೋಬೇಕಾಗುತ್ತೆ. ಒಂದ್ಸಲ ಸಾಫ್ಟ್ ಆಗಿದೆ ನೋಡಿ, ಮೊದಲಿಗಿಂತ ಇವಾಗ ಸ್ವಲ್ಪ ಸಾಫ್ಟ್ ಆಗಿದೆ. ಇದರಲ್ಲಿ ಇಷ್ಟಿಷ್ಟು ದೊಡ್ಡದು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟಿಷ್ಟು ದೊಡ್ಡ ಉಂಡೆಗಳನ್ನು ಮಾಡ್ಕೋಬೇಕು. ಇಲ್ಲಿ ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕು. ಇದನ್ನು ಇವಾಗ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾವು ಚಪಾತಿ ಥರ ಲಟ್ಟಿಸ್ಕೋಬೇಕಾಗುತ್ತೆ. ಬಟ್ ನಾನು ಅದರದ್ದು ಥಿಕ್ನೆಸ್ ಅಂದರೆ ಎಷ್ಟು ದಪ್ಪನಾಗಿರಬೇಕು ಅದನ್ನು ತೋರಿಸ್ತೀನಿ. ಅಷ್ಟೇ ದಪ್ಪನಾಗಿಡಿ, ಯಾಕಂದರೆ ಬನ್ಸ್ ಒಳಗಡೆ ಉಬ್ಬಿ ಬರಬೇಕು ಅಂದರೆ ಸ್ವಲ್ಪ ದಪ್ಪನಾಗಿನೇ ನಾವು ಇಡಬೇಕು. ತುಂಬ ತೆಳು ಮಾಡಿದರೆ ಅದು ಉಬ್ಬಿ ಬರೋದಿಲ್ಲ. ಎಕ್ಸ್ಟ್ರಾ ಹಿಟ್ಟೆಲ್ಲ ಇದ್ದರೆ ಕೈಯಲ್ಲಿ ನೀವು ಹೊಡಿತಾ ಅದನ್ನು ತೆಗಿಬೇಕಾಗುತ್ತೆ. ಇಲ್ಲಿ ನೋಡಿ ಆ ದಪ್ಪ ತೋರಿಸ್ತಾ ಇದ್ದೀನಿ, ಇಷ್ಟು ದಪ್ಪ ಇರಬೇಕು. ಇಷ್ಟು ದಪ್ಪ ಇದ್ದರೆ ಕರೆಕ್ಟಾಗಿ ಆಗುತ್ತೆ. ಎಣ್ಣೆ ಇವಾಗ ಫುಲ್ಲು ಹೀಟ್ ಆಗಿದೆ. ಆ ಬಿಸಿಯಾಗಿರೋ ಎಣ್ಣೆಗೆ ಈ ಬನ್ಸನ್ನು ನಾನು ಹಾಕ್ತಾ ಇದ್ದೀನಿ. ಬನ್ಸ್ ಇನ್ನೇನು ಸ್ವಲ್ಪ ಮೇಲ್ ಬರುತ್ತೆ ಅನ್ನೋತಿಗೆ ಈ ಥರ ನೀವು ಆ ಸ್ಪೂನಿಂದ ಎಣ್ಣೆನ ಹಾಕ್ತಾ ಇದ್ದರೆ ಬನ್ಸ್ ಚೆನ್ನಾಗಿ ಉಬ್ಬಿ ಬರುತ್ತೆ. ಇಲ್ಲಿ ನೋಡಿ ಈ ಥರ ಎಣ್ಣೆನ ನೀವು ಆ ಉಬ್ಬಿ ಬರೋ ತನಕ ಹಾಕಿದರೆ ಸಾಕು. ಆಮೇಲೆ ಫ್ಲೇಮನ್ನು ಅಂದರೆ ಬೆಂಕಿನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಹೈ ಹೀಟ್ ಇರೋದನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡು ಎರಡೂ ಸೈಡು ಈ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. 1-3 ನಿಮಿಷ ಅಷ್ಟೇ, ಅಷ್ಟರೊಳಗಡೆ ಆ ಬನ್ಸು ಚೆನ್ನಾಗಿ ಉಬ್ಬಿ ಬಂದು ಚೆನ್ನಾಗಿ ಫ್ರೈ ಆಗುತ್ತೆ. ಇಲ್ಲಿ ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ ನಾನು, ಈ ಥರ ಎಣ್ಣೆ ಹಾಕ್ತಾ ಇರಬೇಕು. ಆ ಹೀಟ್ ಎಣ್ಣೆ ಮೇಲೆ ಬೀಳ್ತಾ ಅದು ಉಬ್ಬಿ ಬರುತ್ತೆ. ನಾನು ಹೇಳಿರೋ ಪ್ರತಿಯೊಂದು ಸ್ಟೆಪ್ಪನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ಈ ಥರನೇ ಬನ್ಸ್ ಉಬ್ಬಿ ಬರುತ್ತೆ. ಹಾಗೆಯೇ ತುಂಬ ಸಾಫ್ಟ್ ಆಗಿರುತ್ತೆ ಇದು ನೋಡಿ. ಆ ಕಲರ್ ಎಲ್ಲ ನೋಡ್ತಾ ಇದ್ದರೆ ಇವಾಗಲೇ ತಿಂದು ಬಿಡೋಣ ಅನಿಸುತ್ತಲ್ವಾ? ಹೌದು, ತುಂಬ ಚೆನ್ನಾಗಿರುತ್ತೆ ಈ ಬನ್ಸ್. ಇದನ್ನು ಚಟ್ನಿ ಜೊತೆ ಅಥವಾ ಸಾಗು ಜೊತೆ ಕೂಡ ತುಂಬ ಚೆನ್ನಾಗಾಗುತ್ತೆ. ನೀವು ಪೂರಿಗೆಲ್ಲ ಸಾಗು ಮಾಡ್ತಿರಲ್ಲ, ಆ ಸಾಗು ಜೊತೆ ಕೂಡ ತುಂಬ ಚೆನ್ನಾಗಾಗುತ್ತೆ. ಸಾಫ್ಟ್ ಆಗಿದೆ ನೋಡಿ, ಓಪನ್ ಮಾಡಿನೂ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾನು ಮಾಡಿರೋ ಚಟ್ನಿ ಜೊತೆ ಬೆಳಿಗ್ಗೆಗೆ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಚಟ್ನಿ ಸ್ವಲ್ಪ ಖಾರ ಖಾರ ಇರಬೇಕು, ಬನ್ಸ್ ಸಿಹಿ ಇರುತ್ತಲ್ವಾ? ಸೊ ಚಟ್ನಿ ಸ್ವಲ್ಪ ಖಾರ ಖಾರ ಇದ್ದರೆ ಭಾರಿ ಚೆನ್ನಾಗಾಗುತ್ತೆ. ಮೊದಲಿಗೆ ನೋಡಿ 1 ಕಪ್ನಷ್ಟು ಇಲ್ಲಿ ನಾನು ರಾಗಿನ ತಗೊಳ್ತಾ ಇದ್ದೀನಿ. 1 ಕಪ್ ರಾಗಿಗೆ ನೀವಿಲ್ಲಿ 1/2 ಕಪ್ನಷ್ಟು ಉದ್ದಿನ ಬೇಳೆನ ಹಾಕೋಬೇಕು. ಉದ್ದಿನ ಬೇಳೆನೂ ಆಗುತ್ತೆ ಅಥವಾ ಉದ್ದಿನ ಕಾಳು ಕೂಡ ಆಗುತ್ತೆ. ಹಾಗೆಯೇ ದೋಸೆ ಅಂದರೆ ಅದಕ್ಕೆ ಮೆಂತೆ ಹಾಕಲೇಬೇಕು. ಸೊ 1/4 ಚಮಚದಷ್ಟು ನಾನಿಲ್ಲಿ ಮೆಂತೆನ ಹಾಕ್ತಾ ಇದ್ದೀನಿ. ಮೆಂತೆ ಯಾವ ಕಾರಣಕ್ಕೂ ರಾಗಿ ದೋಸೆಯಲ್ಲಿ ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ, ಚೆನ್ನಾಗಾಗೋದಿಲ್ಲ. ಓಕೆ, ಇದನ್ನು ಇವಾಗ 2-3 ನೀರಾದರೂ ನಾವು ಚೆನ್ನಾಗಿ ಇದನ್ನು ಕಿವಿಸ್ತಾ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಯಾಕಂದರೆ ಆ ರಾಗಿದ್ದು ಹೊಟ್ಟು ಹಾಗೆಯೇ ಆ ಕಲ್ಮಶ ಎಲ್ಲ ಇರುತ್ತಲ್ಲ, ಮಣ್ಣು ಪೌಡರ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಹೋಗಬೇಕು. ಯಾಕಂದರೆ ಈ ರಾಗಿಯಲ್ಲಿ ನೀವೇ ನೋಡ್ತಾ ಇದ್ದೀರಾ, ಅದರಲ್ಲಿ ಕಲರ್ ನೋಡಿ ಅದು ನೀರಿದ್ದು.
ಸೊ ಈ ಥರ ನೀವು ಚೆನ್ನಾಗಿ ಇದನ್ನು ಒಂದು ಮೂರು ನೀರಾದರೂ ಚೆನ್ನಾಗಿ ತುಳ್ಕೊಂಡು ಇದನ್ನು ಇವಾಗ 6 to 8 hours ನೆನೆ ಬಿಡಬೇಕಾಗುತ್ತೆ. ಈ ಥರ ನೆನೆ ಬಿಡೋದ್ರಿಂದ ರಾಗಿ ಹಾಗೆಯೇ ನಿಮಗೆ ಏನು ಉದ್ದಿನ ಬೇಳೆ ಹಾಕಿದ್ದೀವಿ ಅದು ಚೆನ್ನಾಗಿ ನೆನೆಯುತ್ತೆ. ಇವಾಗ 8 hours ಆಗಿದೆ. ಸೊ ಇವಾಗ ನೋಡಿ ಇನ್ನೊಂದು ಬೌಲಲ್ಲಿ ನಾನು 1/2 cup ಪೇಪರ್ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಅವಲಕ್ಕಿ ಆದರೂ ಬಳಸ್ಬೋದು, ಬಟ್ ಪೇಪರ್ ಅವಲಕ್ಕಿಯಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಇದಕ್ಕೆ ಸ್ವಲ್ಪನೇ ನೀರು ಹಾಕಿ 5 minutes ನಾವು ನೆನೆ ಬಿಡಬೇಕಾಗುತ್ತೆ. ಇವಾಗ 5 minutes ಆದಮೇಲೆ ನೋಡಿ ನಾನು ರಾಗಿನ ರುಬ್ಕೊಳಕ್ಕೆ ಹಾಕ್ತಾ ಇದ್ದೀನಿ. ಎಲ್ಲದನ್ನು ಒಟ್ಟಿಗೆ ಹಾಕ್ಕೋಬೇಕು, ಹಾಗೆಯೇ ಅವಲಕ್ಕಿನೂ ಕೂಡ ಅದಕ್ಕೇ ನಾವು ಸೇರಿಸ್ಕೋಬೇಕು. ಈ ಥರ ಸೇರಿಸ್ಕೊಂಡು ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಇದನ್ನು ನಾವು ನುಣ್ಣಗೆ ರುಬ್ಕೋಬೇಕು, ತರಿ ತರಿಯಾಗಿ ಅಲ್ಲ. ರಾಗಿನ ನೀವು ರುಬ್ಬುವಾಗ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಯಾಕಂದರೆ ಅದರಲ್ಲಿ ಆ ಕಲರ್ ಚೇಂಜ್ ಇರುತ್ತೆ ಸ್ವಲ್ಪ. ಅದಕ್ಕೋಸ್ಕರ ನೀವು ನೋಡಿಕೊಂಡು ಅದನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಇವಾಗ ನಾನು ಇದನ್ನು 2 batches ರುಬ್ಕೊಂಡಿದ್ದೀನಿ. ಇವಾಗ ಕೈನ ಕ್ಲೀನಾಗಿ ತೊಳ್ಕೊಂಡು ಇದನ್ನು ಒಂದು 5 minutes ಕೈಯಲ್ಲೇ ನಾವು ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಿರೋ ಬ್ಯಾಕ್ಟೀರಿಯಾದ ಸಹಾಯದಿಂದ ಆ ಹಿಟ್ಟು ಚೆನ್ನಾಗಿ ಹುದುಗು ಬರೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ನಾನು ಯಾವುದೇ ಸೋಡಾ ಈಸ್ಟ್ ಬಳಸ್ತಾ ಇಲ್ಲ. ಅಕಸ್ಮಾತ್ ನೀವು ಈಸ್ಟ್ ಎಲ್ಲಾದರೂ ಹಾಕ್ಕೊಳ್ಳೋದು ಅಥವಾ ಸೋಡಾ ಎಲ್ಲಾದರೂ ಹಾಕ್ಕೊಳ್ಳೋದಾದರೆ ಇಷ್ಟೆಲ್ಲ ಮಾಡ್ಕೋಬೇಕು ಅಂತಿಲ್ಲ. ಜಸ್ಟ್ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೀವು ಅದಕ್ಕೆ ಈಸ್ಟ್ ಅಥವಾ ಸೋಡಾನ ಹಾಕ್ಬೋದು. ಅದು ಕೂಡ ವೆದರ್ ನೋಡ್ಕೊಂಡು ನೀವು ಡಿಸೈಡ್ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ನಾನು ಇದನ್ನು 5 minutes ಮಿಕ್ಸ್ ಮಾಡಿದ್ದೀನಿ. ಇವಾಗ 5 minutes ಆದಮೇಲೆ ಇದನ್ನು 8 to 10 hours ನಾನು ಹುದುಗು ಬರೋಕ್ಕೆ ಬಿಡ್ತಾ ಇದ್ದೀನಿ. ಇವಾಗ 8 to 10 hours ಆಗಿದೆ, ನೀವೇ ನೋಡ್ತಾ ಇದ್ದೀರಾ ಹಿಟ್ಟು ಚೆನ್ನಾಗಿ ಹುದುಗು ಬಂದಿದೆ. ಸೊ ಇದನ್ನು ಬರೀ ಒಂದು 2 rounds ತಿರುಗಿಸ್ಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದನ್ನು ನಾನು ತೋರಿಸೋ ಥರನೇ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಕಾವಲಿನ ಬಿಸಿ ಮಾಡಿಕೊಂಡು ಆ ಟೆಂಪ್ರೇಚರ್ ಬ್ಯಾಲೆನ್ಸ್ ಮಾಡೋಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನು ನಾನು ಹಾಕಿ ಆ ಕಾವಲಿನ ಟೆಂಪ್ರೇಚರ್ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ದೋಸೆನ ಹಾಕ್ತಾ ಇದರಲ್ಲಿ 2 types ದೋಸೆನೂ ಮಾಡ್ಕೋಬಹುದು. ನಿಮಗೆ ಸಾಫ್ಟ್ ದೋಸೆ ಬೇಕು ಅಂತ ಹೇಳಿದರೆ ನೀವು ಸ್ವಲ್ಪ ದಪ್ಪನಾಗಿ ಹಾಕ್ಕೋಬೇಕು, ಸ್ವಲ್ಪ ಜಾಸ್ತಿ ಹೊತ್ತು ಬಿಡಬೇಕು. ಅದೇ ನಿಮಗೆ ತೆಳು ದೋಸೆ ಈ ಮಸಾಲೆ ದೋಸೆ ಥರ ಎಲ್ಲ ಬೇಕು, ಮಕ್ಕಳಿಗೆಲ್ಲ ಇದೇ ಇಷ್ಟವಾಗುವಂಥದ್ದು. ಸೊ ನಾನು ಅದಕ್ಕೋಸ್ಕರ ಇದೇ ಥರ ಮಾಡಿ ತೋರಿಸಿದ್ದೀನಿ. ಸೊ ಇದನ್ನು ಒಂದು 2 minutes ಈ ದೋಸೆ ತುಂಬ ಕ್ರಿಸ್ಪಿಯಾಗಿ ರೆಡಿಯಾಗುತ್ತೆ. ಹಾಗೆಯೇ ಅಡಿಗಡೆ ಅದರದ್ದು ಟೆಕ್ಸ್ಚರ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ಎಣ್ಣೆನ ಬಳಸಿದ್ದೀನಿ. ಎಣ್ಣೆ ಹಾಕಿಲ್ಲ ಅಂತ ಹೇಳಿದರೂ ಕೂಡ ಈ ದೋಸೆ ತುಂಬಾ ಚೆನ್ನಾಗಾಗುತ್ತೆ. ಕೆಲವು ದೋಸೆಗೆ ನಾನು ಇಲ್ಲಿ ಎಣ್ಣೆ ಹಾಕಿದ್ದೀನಿ, ಕೆಲವುದಕ್ಕೆ ಹಾಕಿಲ್ಲ. ಎರಡೂ ದೋಸೆ ಕೂಡ ಸೇಮ್ ರಿಸಲ್ಟನ್ನು ಕೊಡುತ್ತೆ. ಸೊ ಈ ದೋಸೆನ ಒಂದು ಸಲ ಟ್ರೈ ಮಾಡಿ ನೋಡಿ. ಖಂಡಿತವಾಗಲೂ ಮಕ್ಕಳಿಗೆ ಮಾತ್ರ ಅಲ್ಲ, ನಿಮಗೆ ಅಲ್ಲ, ಎಲ್ರಿಗೂ ಇಷ್ಟವಾಗುತ್ತೆ. ಸ್ಯಾಂಡ್ವಿಚ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾವು ಇಲ್ಲಿ ಸ್ವಲ್ಪ ತರಕಾರಿಗಳನ್ನು ಕಟ್ ಮಾಡ್ಕೋಬೇಕು. ಅದರಲ್ಲಿ ಹಸಿ ತರಕಾರಿಗಳು ನೀವು ಯಾವುದೆಲ್ಲ ತಿನ್ನೋಕ್ಕಾಗುತ್ತೋ ಅದೆಲ್ಲದನ್ನು ಕೂಡ ಇಲ್ಲಿ ನೀವು ಯೂಸ್ ಮಾಡ್ಬೋದು. ಸೊ ನಾನು ಸ್ವಲ್ಪ ಕ್ಯಾಪ್ಸಿಕಮ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು 1 capsicum ಹಾಕ್ಕೊಂಡೆ. ಹಾಗೆಯೇ 1 tomato ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ತುಂಬ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ನಾವು ಸೇರಿಸ್ಕೋಬೇಕು. ಟೊಮೆಟೊ ಆದಮೇಲೆ ನೆಕ್ಸ್ಟ್ ಇವಾಗ ನೋಡಿ ಒಂದು ಸೌತೆಕಾಯಿನ ನಾನು ತಗೊಳ್ತಾ ಇದ್ದೀನಿ. ಸೌತೆಕಾಯಿ ನೀವು ಕಟ್ ಮಾಡೋತ್ತಿಗೆ ಒಳಗಡೆ ಬೀಜಗಳನ್ನು ಅದನ್ನು ತೆಕ್ಕೋಬೇಕು ನೀವು. ಹೊರಗಡೆ ಲೇಯರ್ ಏನಿದೆ ಅದನ್ನು ಮಾತ್ರ ಯೂಸ್ ಮಾಡಿ, ಈ ಬೀಜಗಳೆಲ್ಲ ಸ್ಯಾಂಡ್ವಿಚ್ಗಳಲ್ಲಿ ಸಿಕ್ಕಿದರೆ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಅದನ್ನು ತೆಗೆದು ನೀವು ಸಪ್ರೇಟಾಗಿ ತಿನ್ಬೋದು. ಸೌತೆಕಾಯಿನ ಕೂಡ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೋಬೇಕು. ಕೊನೆಯದಾಗಿ ಇದಕ್ಕೆ ನಾನು 1 carrot ಇಲ್ಲಿ ಕಟ್ ಮಾಡ್ಕೊಳ್ತಾ ಇಲ್ಲ, ತುರಿದು ತಗೊಳ್ತಾ ಇದ್ದೀನಿ. ಗ್ರೇಟ್ ಮಾಡಿರೋ ಕ್ಯಾರೆಟ್ನೇ ತಗೋಬೇಕು, ಕಟ್ ಮಾಡಿದರೆ ಅದು ತಿನ್ನೋಕ್ಕಾಗೋದಿಲ್ಲ ಸ್ಯಾಂಡ್ವಿಚ್ಚಲ್ಲಿ. ಸೊ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1/2 tsp ಇಲ್ಲಿ ನಾನು ಬ್ಯಾಡಗಿ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1 small tsp ಗರಂ ಮಸಾಲ ಸೇರಿಸ್ಕೊಂಡು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು 2-3 tablespoons ಇಲ್ಲಿ ಟೊಮೆಟೊ ಸಾಸ್ನ ಹಾಕ್ಕೊಂಡಿದ್ದೀನಿ. ಇದೆಲ್ಲದರ ಜೊತೆಗೆ ನಾನು 3 tablespoons ಮಯೋನೀಸ್ನ ಹಾಕ್ಕೊಂಡಿದ್ದೀನಿ. ಪ್ಲೇನ್ ಮಯೋನೀಸ್ನ ಹಾಕ್ಕೊಂಡು ಇದನ್ನೆಲ್ಲದನ್ನು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಮಯೋನೀಸ್ ನೀವು ಎಷ್ಟು ಬೇಕಾದರೂ ಯೂಸ್ ಮಾಡ್ಬೋದು, ಬಟ್ ಟೊಮೆಟೊ ಸಾಸ್ ಯೂಸ್ ಮಾಡೋದಕ್ಕೆ ಜಾಸ್ತಿ ಯೂಸ್ ಮಾಡಬೇಡಿ, ಯಾಕಂದರೆ ತುಂಬ ಹುಳಿ ಆದರೆ ಚೆನ್ನಾಗಿರೋದಿಲ್ಲ ಅದು. ಇವಾಗ ಇದೆಲ್ಲದನ್ನು ಚೆನ್ನಾಗಿ ನಾವು ಕಂಬೈನ್ ಮಾಡ್ಕೊಂಡ್ಮೇಲೆ ನಮಗೆ ನೋಡಿ ವೆಜ್ ಮಯೋ ಫಿಲ್ಲಿಂಗ್ ಇವಾಗ ರೆಡಿಯಾಗಿದೆ. ಸೊ ಈ ಫಿಲ್ಲಿಂಗ್ನ ಯೂಸ್ ಮಾಡಿಕೊಂಡು ನಾವು ಸ್ಯಾಂಡ್ವಿಚ್ನ ರೆಡಿ ಮಾಡ್ಕೊಳ್ಳೋಣ. ಪರ್ಫೆಕ್ಟ್ ಟೆಕ್ಸ್ಚರ್ ನೋಡಿ, ನೀರನ್ನು ಯಾವ ಕಾರಣಕ್ಕೂ ಸೇರಿಸ್ಕೋಬಾರ್ದು ಇದಕ್ಕೆ. ಓಕೆ, ಇವಾಗ ಪ್ಲೈನ್ ಸ್ಯಾಂಡ್ವಿಚ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಇದ್ರದ್ದು ಬಾರ್ಡರ್ಗಳನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬೇಕರಿಯಿಂದ ನಾವು ಡೈಲಿ ಯೂಸ್ ಮಾಡೋ ಬ್ರೆಡ್ನ ತಂದಿದ್ದೀನಿ, ಸ್ಯಾಂಡ್ವಿಚ್ ಬ್ರೆಡ್ ನಂಗೆ ಸಿಕ್ಕಿರಲಿಲ್ಲ. ಸೊ ಡೈಲಿ ಯೂಸ್ ಮಾಡೋ ಬ್ರೆಡ್ನ ತಗೊಂಡಿದ್ದೀನಿ. ಈ ಬಾರ್ಡರ್ಗಳನ್ನ ತೆಕ್ಕೊಂಡ್ರು ಕೂಡ ಅದನ್ನು ಬಿಸಾಕಬೇಡಿ, ಇದನ್ನು ಬ್ರೆಡ್ ಕ್ರಮ್ಸ್ ಯೂಸ್ ಮಾಡಿ ಬೇರೆದಕ್ಕೆ ನಾವು ಯೂಸ್ ಮಾಡ್ಬೋದು. ಸೊ ಇವಾಗ ಇದಕ್ಕೆ ಫಿಲ್ಲಿಂಗ್ನ ನಾವು ಫಿಲ್ ಮಾಡಬೇಕಾಗುತ್ತೆ.
ಇನ್ನೊಂದೇನು ಅಂದರೆ ನಿಮಗೆ ಎಗ್ ಬೇಕಂದರೆ ನೀವು ಬಾಯ್ಲ್ಡ್ ಎಗ್ಗನ್ನು ಕೂಡ ಇದ್ರ ಮೇಲೆ ಪ್ಲೇಸ್ ಮಾಡ್ಬೋದು, ಅಂದರೆ ಸ್ಲೈಸಸ್ಗಳನ್ನ ಮಾಡಿ ಪ್ಲೇಸ್ ಮಾಡ್ಕೋಬಹುದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ವೆಜಿಟೇರಿಯನ್ಸ್ ಆದರೆ ಇದೇ ಥರ ನೀವು ಜಸ್ಟು ಫಿಲ್ಲಿಂಗ್ನ ಫಿಲ್ ಮಾಡಿಕೊಂಡು ಇದನ್ನು ಟೇಸ್ಟ್ ಮಾಡ್ಬೋದು. ಅಕಸ್ಮಾತ್ ಟೊಮೆಟೊ ಸಾಸ್ ನಿಮಗೆ ಜಾಸ್ತಿ ಇಷ್ಟ ಅಂದರೆ ಮೇಲಿನ ಬ್ರೆಡ್ಡಿಗೆ ನೀವು ಒಳಗಡೆಯಿಂದ ಟೊಮೆಟೊ ಸಾಸ್ನ ಹಾಕಿ ಇದ್ರ ಮೇಲೆ ಪ್ಲೇಸ್ ಮಾಡ್ಬೋದು. ಇಷ್ಟು ಆಪ್ಷನ್ಸ್ಗಳಿದ್ದಾವೆ ಇದಕ್ಕೆ. ಸೊ ಇದನ್ನು ಇವಾಗ ಕಟ್ ಮಾಡಿ ಕೂಡ ನಾನು ತೋರಿಸ್ತೀನಿ. ತುಂಬ ಸಾಲಿಡ್ ಆಗಿ ತುಂಬ ಟೇಸ್ಟಿ ಇದು, ಸಖತ್ ಅಂದರೆ ಸಖತ್ ಟೇಸ್ಟಿ. ನೀವು ತಿಂತಾನೆ ಇರ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ. ಆ ಮೈನೀಸ್ ಏನಿದೆ ಅದು ತರಕಾರಿಗಳ ಜೊತೆ ಸೇರಿದರೆ ಅಷ್ಟು ಟೇಸ್ಟ್ ಆಗಿರುತ್ತೆ. ಇದು ಪ್ಲೈನ್ ಸ್ಯಾಂಡ್ವಿಚ್. ಸೊ ಇವಾಗ ನೆಕ್ಸ್ಟು ನಾನು ನಿಮಗೆ ಗ್ರಿಲ್ಡ್ ಸ್ಯಾಂಡ್ವಿಚ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಗ್ರಿಲ್ಡ್ ಸ್ಯಾಂಡ್ವಿಚ್ಗೆ ನೀವು ಬಾರ್ಡರ್ಗಳನ್ನ ತೆಕ್ಕೋಬೇಕು ಅಂತಿಲ್ಲ, ಡೈರೆಕ್ಟ್ ಅದೇ ಥರ ನೀವು ಗ್ರಿಲ್ ಮಾಡ್ಕೋಬಹುದು. ಅಕಸ್ಮಾತ್ ಗ್ರಿಲ್ ಮಿಷಿನ್ ಇಲ್ಲ ಅಂದರೆ ಜಸ್ಟ್ ತವಾದ ಮೇಲೆ ಬೆಣ್ಣೆ ಅಥವಾ ತುಪ್ಪನ ಹಚ್ಚಿ ನೀವು ತವಾ ಮೇಲೆ ಕೂಡ ಮಾಡ್ಕೋಬಹುದು. ಏನಂದರೆ ಅದಕ್ಕೆ ಚೆನ್ನಾಗಿ ಆ ಟೆಕ್ಸ್ಚರ್ ಏನಿದೆ ಅದು ಬರಲ್ಲ ಅಂತ ಅಷ್ಟೇ, ಬಟ್ ಗ್ರಿಲ್ ಆಗೋದು ಪರ್ಫೆಕ್ಟಾಗಿ ನೀವು ತವಾದಲ್ಲಿ ಕೂಡ ಮಾಡ್ಕೋಬಹುದು. ಸೊ ನಾನು ಇವಾಗ ಗ್ರಿಲ್ಲರ್ ಇರೋದ್ರಿಂದ ಅದರಲ್ಲಿ ಇಟ್ಟು ಇವಾಗ ನೋಡಿ ಗ್ರಿಲ್ಡ್ ಸ್ಯಾಂಡ್ವಿಚ್ ರೆಡಿ ಆಯಿತು. ಆ ಪರಿಮಳ ಕೂಡ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಆ ಟೆಕ್ಸ್ಚರ್ ಬಂದಿದೆ. ಹಾಗೆಯೇ ನಾನು ಕಟ್ ಮಾಡಿ ಕೂಡ ತೋರಿಸ್ತೀನಿ, ಒಳಗಡೆ ಫಿಲ್ಲಿಂಗ್ ನೋಡಿ ನೀವು. ಇಷ್ಟಿದ್ರೆ ನೀವು ಒಂದು ಎರಡು ಸ್ಯಾಂಡ್ವಿಚ್ ತಿಂದರೆ ನಿಮ್ಮದು ಹೊಟ್ಟೆ ತುಂಬುತ್ತೆ, ಹಾಗೆಯೇ ಟೇಸ್ಟ್ ಕೂಡ ನಿಮಗೆ ಸ್ಯಾಟಿಸ್ಫೈ ಮಾಡುತ್ತೆ. ಸೊ ಸ್ಯಾಂಡ್ವಿಚಲ್ಲಿ ನಾನು ಚೀಸ್ ಕೂಡ ಇಟ್ಟು ತೋರಿಸ್ತಾ ಇದ್ದೀನಿ. ಅಕಸ್ಮಾತ್ ಚೀಸ್ ಪ್ರಿಯರಾಗಿದ್ದರೆ ನೀವು ಚೀಸ್ ಕೂಡ ಇಟ್ಟು ಈ ಸ್ಯಾಂಡ್ವಿಚ್ನ ಮಾಡ್ಕೋಬಹುದು. ಇದಾಯಿತು ಎರಡರಿಂದ ಮೂರು ಬಗೆಯ ಸ್ಯಾಂಡ್ವಿಚ್ಗಳು. ಒಂದು ಚೀಸ್ ಸ್ಯಾಂಡ್ವಿಚ್ ತೋರಿಸ್ದೆ, ಹಾಗೆಯೇ ಒಂದು ಗ್ರಿಲ್ಡ್ ಸ್ಯಾಂಡ್ವಿಚ್ ತೋರಿಸ್ದೆ, ಇನ್ನೊಂದು ಪ್ಲೈನ್ ಸ್ಯಾಂಡ್ವಿಚ್. ಇದು ನಿಮಗೆ ಬೆಳಿಗ್ಗೆ ಇಮಿಡಿಯೇಟಾಗಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೂ ಕೂಡ ಆಗುತ್ತೆ, ಹಾಗೆಯೇ ಸಂಜೆ ಸ್ನ್ಯಾಕ್ಸ್ ಕೂಡ ಬೇಕು ಅಂದರೂ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಈ ರೆಸಿಪಿಗಳು ಇಷ್ಟ ಆದರೆ ನನ್ನ ಪೇಜನ್ನು ಫಾಲೋ ಮಾಡೋದಕ್ಕೆ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.